ದೂದಗಂಗಾ ನದಿ ಪ್ರವಾಹದಿಂದ ಪಡಾರ ಮಡಿಯಲ್ಲಿ ಸಿಲುಕಿದ್ದಂತ ಸುಮಾರು 200 ಜನರನ್ನ ಕೊನೆಗೂ ಎನ್ಡಿಆರ್ಎಫ್ ತಂಡ ರಕ್ಷಣೆ ಮಾಡಿದೆ. ಕಳೆದ 3 ದಿನಗಳಿಂದ ಪ್ರವಾಹಕ್ಕೆ ಸಿಲುಕಿದ್ದ ಸಂತ್ರಸ್ತರ ಕುರಿತು ನಿಮ್ಮ TV5 ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಿದ್ದು ಎಲ್ಲರನ್ನೂ ರಕ್ಷಣೆ ಮಾಡಿದ್ದಾರೆ. ಕೃಷ್ಣಾ ನದಿಯ ಅಬ್ಬರದಿಂದಾಗಿ ಸದಲಗ ಪಟ್ಟಣದ ರಸ್ತೆ ಸಂಪರ್ಕ ಕಡಿತಗೊಂಡಿತ್ತು. ಊರಿಗೆ ಊರೇ ನಡುಗಡ್ಡೆಯಂತಾಗಿದೆ. ಇನ್ನು ಈ ಭಾಗದ ಸ್ಥಿತಿ ಯಾವ ರೀತಿ ಇದೆ, ಮಳೆ ಏನೆಲ್ಲ ಅವಾಂತರ ಸೃಷ್ಟಿ ಮಾಡಿದೆ, ಆ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರ್ ಗೊಪ್ಪ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡೋಣ. ಉತ್ತರ ಕರ್ನಾಟಕದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಇವತ್ತು ನಾವು ಚಿಕ್ಕೋಡಿ ಸಮೀಪದ ಅಂದರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಸಮೀಪದ ಒಂದು ಸದಲಗ ಏನು ಪಟ್ಟಣ ಏನಿದೆ, ಈ ಒಂದು ಸದಲಗ ಒಂದು ಪಟ್ಟಣದಲ್ಲಿದ್ದೀವಿ. ಈ ಸದಲಗ ಪಟ್ಟಣದಲ್ಲಿ ಸಂಪೂರ್ಣವಾಗಿ ಈ ಪಟ್ಟಣ ಜಲಾವೃತಗೊಂಡಿದೆ. ಏನು ದೂದಗಂಗಾ ನದಿ ಮತ್ತು ನೀಲಗಂಗಾ ಬರುತ್ತೆ ಮತ್ತು ಇದು ಕೃಷ್ಣಾ ನದಿಯಿಂದ ಏನು ರಿವರ್ಸ್ ವಾಟರ್ ಬರುತ್ತೆ, ಅದರಿಂದ ಈ ಒಂದು ಸದಲಗ ಗ್ರಾಮ ಸಂಪೂರ್ಣವಾಗಿ ಜಲಾವೃತಗೊಂಡಿರೋದು. ಇವತ್ತು ಏನು ಈ ಒಂದು ಸದಲಗ ಗ್ರಾಮದಿಂದ ಏನು ದೂರದಲ್ಲಿ ನೋಡ್ತೀವಿ ಅಂದರೆ ಈ ಒಂದು ಏನು ದೂದಗಂಗಾ ವಾಟರ್ ಏನಿದೆ, ಈ ದೂದಗಂಗಾಯಿಂದ ಈ ಒಂದು ಇಲ್ಲಿಂದ 5 ರಿಂದ 6 ಕಿಲೋಮೀಟರ್ ಅಂತರದಲ್ಲಿ ಒಂದು ಪಡಾರ ಗಲ್ಲಿ ಅಂತ ಬರುತ್ತೆ. ಆ ಪಡಾರ ಗಲ್ಲಿಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನ ಒಳಗಡೆ ಸಿಲುಕಿಕೊಂಡಿರುವಂಥದ್ದು ಅಂದರೆ ಕಳೆದ ಒಂದು ವಾರದಿಂದ ನಡುಗಡ್ಡೆಯಲ್ಲೇ ಅವರು ಜೀವನ ಮಾಡ್ತಿದ್ದಾರೆ. ಅದರ ಸಂಬಂಧಪಟ್ಟಂಗೆ ಈಗಾಗಲೇ ಅಂತಂದರೆ ಅವರನ್ನು ಏನು ಹೊರಗಡೆ ಸುರಕ್ಷಿತವಾಗಿ ಕರೆದುಕೊಂಡು ಬರಬೇಕಾಗಿದ್ರೆ ಹೆಲಿಕಾಪ್ಟರ್ ಮಾತ್ರ ಸಾಧ್ಯ. ಆದರೆ ಇವತ್ತು ಮತ್ತೊಮ್ಮೆ NDRF ಯಾಕಂತಂದರೆ ಸೇನಾ ಹೆಲಿಕಾಪ್ಟರ್ಗಳು ಬೇರೆ ಬೇರೆ 2 ಸೇನಾ ಹೆಲಿಕಾಪ್ಟರ್ಗಳು ಬೇರೆ ಬೇರೆ ಕಡೆ ಸ್ಥಳಾಂತರ ರಕ್ಷಣೆ ಮಾಡಿದ್ದ ಹೋಗಿದ ಕಾರಣ ಈ ಒಂದು ಸ್ಥಳಕ್ಕೆ ಅಂದರೆ ಈ ಒಂದು ಸದಲಗ ಅಂದರೆ ಪಡಾರಗಲ್ಲಿ ಏನಿದೆ ಜನ ಇದ್ದಾರೆ ಇವರನ್ನ ರಕ್ಷಣೆ ಮಾಡಲಿಕ್ಕೆ ಒಂದು NDRF ಟೀಮ್ ಏನು ಬಂದಿದೆ. ಈ NDRF ಟೀಮ್ ಈಗಾಗಲೇ ಒಂದು ಅಕ್ಕಾಡಕ್ಕಿಳಿರುವಂಥದ್ದು ಮತ್ತು ಅಲ್ಲಿ ಏನು ಒಳಗಡೆ ಸಿಲುಕಿಕೊಂಡಿದ್ದಾರೆ 700 ಜನನ ರಕ್ಷಣೆ ಮಾಡಲು ಈಗಾಗಲೇ ಅಂತಂದರೆ ಒಂದು ಸ್ಥಳಕ್ಕೆ ದೌಡಾಯಿಸಿರುವಂಥದ್ದು. ಯಾಕಂದರೆ ಅಲ್ಲಿ ಏನು ಜನ ಸಂಕಷ್ಟದಿಂದ ಅನುಭವಿಸ್ತಾ ಇದ್ರು. ಈ ಸಂಬಂಧಪಟ್ಟಂಗೆ ಜಿಲ್ಲಾಡಳಿತ ಬಹಳ ಒಂದು ನಿರ್ಲಕ್ಷಣವನ್ನು ವಹಿಸಿತ್ತು. ಆದರೆ ಈ ಒಂದು ವಿಚಾರ ಸಂಬಂಧಪಟ್ಟಂಗೆ ಬೆಳಗ್ಗೆ ಏನು ನಮ್ಮ TV5 ಒಂದು ಸುದ್ದಿಯನ್ನು ಪ್ರಸಾರ ಮಾಡ್ತೋ ಆ ನಂತರ ಎಚ್ಚೆತ್ತುಕೊಂಡಂಥ ಜಿಲ್ಲಾಡಳಿತ ಈ ಒಂದು NDRF ಏನು ಟೀಮ್ ಅನ್ನು ಸ್ಥಳಕ್ಕೆ ಕರೆಸಿ ಸ್ಥಳಕ್ಕೆ ಏನು ಕಳಿಸಿ ಅವರನ್ನ ಏನು ಅಲ್ಲಿ ಏನು ಒಳಗಡೆ ಏನು ಪಡಾರಗಲ್ಲಿ ನಡುಗಡ್ಡೆ ಏನು 200ಕ್ಕೂ ಹೆಚ್ಚು ಜನ ಮತ್ತು ಅದರಲ್ಲಿ 15ಕ್ಕೂ ಹೆಚ್ಚು ಮಕ್ಕಳು ಮತ್ತು ಜನ ಜಾನುವಾರುಗಳೇನಿದ್ದಾರೆ ಅವರನ್ನ ರಕ್ಷಣೆ ಮಾಡಲು ಈಗಾಗಲೇ ಒಂದು NDRF ಟೀಮ್ ಸ್ಥಳಕ್ಕೆ ಬಂದಿರುವಂಥದ್ದು. ಇನ್ನು ಈ ಒಂದು ಏನು ಸದಲಗ ಪಟ್ಟಣ ಏನಿದೆ ಈ ಒಂದು ಸದಲಗ ಪಟ್ಟಣದಲ್ಲಿ ಜನಜೀವನ ಯಾವ ರೀತಿ ಅನ್ನೋದು ಸ್ಥಳೀಯರನ್ನೇ ಮಾತಾಡ್ಸೋಣ. ಅಮ್ಮಾರ ಮಳೆಯಿಂದ ಯಾವ ರೀತಿ ಆಗಿದೆ ನಿಮ್ಗೆ ತೊಂದರೆ? ಮಳಿಲಿ ಎಲ್ಲ ಮನೆಗಳು ಬೀಳ್ದವ್ರೆ, ಎಲ್ಲ ಮನೆಗಳು ಬೀಳ್ಕದಾವ, ಎಲ್ಲ ನಾಶ ಆಗಿದೆ, ಎಲ್ಲ ತ್ಯಾಗ ಮನೆ ಮೊಮ್ಮಗಳ ಬಗ್ಗೆ ಹಡ್ದಾಡ್ರಿ ನಮ್ಮ ಅಕ್ಕಿ ಮತ್ತೆ ಎರಡು ಕೂಸುಗಳದ ಹಂಗೆ ನೀರಾಗ ತಗೊಂಡು ಕೊತ್ತಂಗೆ ಕುಯ್ದೇವ್ರಿ ನಾವ್ರು ಮತ್ತೆ ಏನು ಅನ್ಸುಕ ಎಲ್ಲ ಊರು ಸುತ್ತಮುತ್ತ ಎಲ್ಲ ನೀರು ಬಂದು ಎಲ್ಲಿ ಹೋಗೋದ ಇದೇ ಎಲ್ಲ ತರಸ್ತಿ ಆಗಿತ್ತು ನೋಡಿ ಎಂದಾಗುಲಾಗಿತ್ತು ಈ ಸರಿ ಆಗಿತ್ರಿ. ಊಟಕ್ಕೆ ಇಟ್ಟಲ್ಲ ಹೆಂಗ್ ಮಾಡ್ತೀರಮ್ಮ? ಊಟಕ್ಕೆ ಬಿಟ್ಟು ಏತಿ ಬಿಡ್ರಿ ಮನ್ಯಾಗ ತಿನ್ಕೊ ಹಂಗೆ ಅಡುಗೆ ಮಾಡಿ ಮಾಡಿ ಆ ಕಡೆ ಅನ್ನ ಹೋಗಿಲ್ಲ ಅವ್ರು ಸಾಲಿ ಕಡೆ ಇಲ್ಲೇ ನೀವು ಮನೆಗೊಳಗ ಮನೆಗೂ ಬಿದ್ದಿತ್ರಿ ಮನೆ. ಈಗೆಲ್ಲ ಗರ್ಭಿಣಿ ಮಹಿಳೆ ಅಂತೀರಿ, ಅವರೆಲ್ಲ ಯಾವ ರೀತಿ ಮಾಡಿದ್ರು? ಇಲ್ಲೇ ಇದೇವೆಲ್ಲ ಗರ್ಭಿಣಿ ಇಲ್ಲ ಹಡ್ದಾಡ್ರಿ ದೀಡ್ ವರ್ಷ ಆಯ್ತು ಎರಡು ಇದಾವ ಕುಸ್ಕೊಳ ಉಳಿದವಳಿ ಮೊಮ್ಮಗಳು ಸಂಗ್ಲಾಕ್ ಕೊಟ್ಟಿದ್ದೇವೆ ಇಲ್ಲೇ ಇಟ್ಕೊಂಡೇವು ಅಕ್ಕಿ ನೀನ ಅಕ್ಕಿ ಗಂಡು ಇಲ್ಲಾಗಿದ್ದ ಅನ್ನ ಇಲ್ಲೇ ಇಟ್ಕೊಂಡೇವಿನ. ಮಳೆಯಿಂದ ಬಾ ತೊಂದರೆ ಆಗೈತೆ ಮರ ನಿಮ್ಗೆ? ಆಗಿತ್ರಿ ಅಂತ ಏನ್ ಮಾಡೋದೆ ನಾವಾಗ ಹೊರಗ ಹುಡುಗರು ಹಾಕೋ ತಿರ್ಗಾಡ್ತಾವ ಹಂಗ ಜರ್ ತಗೊಂಡ್ ಹೊರಗೆ ಹೋಗೋದ ವಾಗ ಬರೋದ ತಗೊಂಡ್ ಕುಂಡ್ರದೆ ಎಲ್ಲಿ ಹೆಂಗ ಮಲ್ಸೋದ್ಲೆ ಈಗ ಉರಿ ಕಸಾರಿಗೆ ಚಾಲು ಇದೆ ಕೂಸುಗಳಿಗೆ. ಏನು ನಿರಂತರವಾಗಿ ಮಳೆಯಿಂದ ನಮ್ಮ ಜೀವನ ಒಂದು ಬೀದಿ ಪಾಲಾಗಿದೆ. ಇನ್ನಾದರೂ ಮಳೆರಾಯ ಕೃಪೆ ತೋರಲಿ, ಮಳೆರಾಯ ಶಾಂತವಾಗಲಿ, ನಮ್ಮ ಜೀವನ ಮಳೆರಾಯ ಶಾಂತ ಆದರೆ ಮಾತ್ರ ನಮ್ಮ ಜೀವನ ಒಂದು ಹಂತಕ್ಕೆ ಬರಲು ಸಾಧ್ಯ ಅನ್ನೋದು ಗ್ರಾಮಸ್ಥರಲ್ಲೂ. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಯಲಪ್ಪ ಸ್ವಲ್ಪ TV5 ಸದಲಗ. ಎಸ್, ಹುಬ್ಬಳ್ಳಿಯಲ್ಲಿ ದೂದಗಂಗಾ ನದಿ ಪ್ರವಾಹಕ್ಕೆ ಯಾವ ರೀತಿ ಒಂದು ಇಡೀ ಗ್ರಾಮ ಸಿಲುಕಿ ಹೋಗಿದೆ ಅನ್ನುವಂಥದ್ದು. ಆ ಮನೆಗಳು ಅಲ್ಲೋ ಇಲ್ಲೋ ಎಲ್ಲೋ ಒಂದೊಂದು ಮನೆಗಳು ನೀರಿನ ಮಧ್ಯೆ ಕಾಣ್ತಾ ಇದೆ. ಅದಿಷ್ಟು ಕೂಡ ಅಲ್ಲೊಂದು ಗ್ರಾಮವಿತ್ತು ಅನ್ನೋದೇ ಗೊತ್ತಾಗದ ರೀತಿಯಲ್ಲಿ ನದಿಯಾಗಿ ಪರಿವರ್ತನೆ ಆಗಿದೆ. ಪ್ರವಾಹದ ಭೀಕರತೆ ಎಷ್ಟು ಮಟ್ಟಿಗಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಎಸ್, 200ಕ್ಕೂ ಹೆಚ್ಚು ಜನರನ್ನ NDRF ತಂಡ ರಕ್ಷಣೆ ಮಾಡಿದೆ. ಇನ್ನೂ ಇಷ್ಟೇ ಜನ ಇನ್ನೂ ದೋಷ ಬಂದಿದ್ದಾರೆ.
ಇಪ್ಪತ್ತು ಜನ ಬಂದಿದ್ದಾರೆ ಈಗ, ಒಂದು ಇನ್ನೂ ಒಂದು 150 ಜನ ಇದಾರಂತೆ ಇನ್ನು. ಇವ್ರನ್ನ ಈ ಕಡೆ ದಂಡದಿಂದ ಆ ಕಡೆ ದಡಕ್ಕೆ ಸ್ವಲ್ಪ ಸೇರಿಸ್ಬೇಕು ಸದಲಗಗೆ. ಸದಲಗನೆ ಸರ್ ಇದನ್ನು ಬರ್ರಿ 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 ಯಾರು ಎಲ್ಲ ಬರ್ರಿ ಇಲ್ಲಿದ್ದೀವಿ. ಓಕೆ, ಎರಡು ಮೂರು ಕಿಲೋಮೀಟರ್ ಬಂದಿದ್ದೀವಿ ಆಚೆ ಸದಲಗದಿಂದ. ತುಂಬ ಜನ ಇವರು ಇಲ್ಲಿ ಅಲ್ಲೆಲ್ಲ ಬಂದು ಅವರೆಲ್ಲ ಸೇವ್ ಮಾಡ್ತಿದ್ದೀವಿ. ಈಗ ಇಂಡಿಯಾ ತುಂಬ ಜನ ಅವರಲ್ಲಿ ವಿಲೇಜರ್ಸ್ ಏನು ಇಷ್ಟೇ ಜನನ ವಿಲೇಜರ್ಸ್ ಏನು ಇಷ್ಟೇ ಜನನಾ ನೆಕ್ಸ್ಟ್ ಏನಾದ್ರೆ